ಉತ್ತರ ಕರ್ನಾಟಕ ಮಲತಾಯ ಧೋರಣೆ ತರ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಉತ್ತರ ಕರ್ನಾಟಕ ಮಲತಾಯ ಧೋರಣೆ ತರ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ಮುಸ್ಲಿಂ ಬಾಂಧವರಿಂದ ಬೃಹತ್ ಪ್ರತಿಭಟನೆ. ಉತ್ತರ ಕರ್ನಾಟಕದ ಮುಸ್ಲಿಂ ಸಮಾಜದ ಯುವ ಮುಖಂಡರು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಇಸ್ಮಾಯಿಲ್ ತಮ್ಮಟಗರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರ ಎಂಎಲ್ಸಿ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಮುಖಂಡನನ್ನು ದ್ರೋಹ ಮಾಡಿದ್ದಾರೆ. ಪ್ರತಿಯೊಂದು ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ದುಡಿದಂತಹವರನ್ನು ಇವತ್ತು ಟಿಕೆಟ್ ನೀಡದೆ ಮುಸ್ಲಿಂ ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆಂದು ಆರೋಪಿಸಿ ಇಂದು ಧಾರವಾಡ ನಗರದ ವಿವೇಕಾನಂದ ವೃತ್ತದಲ್ಲಿ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಪಕ್ಷದ ಮುಖಂಡರು ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಉಪಾಧ್ಯಕ್ಷ ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿ ಸೈಯದ್ ಸರ್ಗಿರೋ, ಜಂಟಿ ಕಾರ್ಯದರ್ಶಿ ಶಫೀಕ್ ಕಳ್ಳಿಮನಿ, ಖಜಾಂಚಿ ರಫೀಕ್ ಶಿರಹಟ್ಟಿ, ಸಂಸ್ಥೆಯ ಸದಸ್ಯರು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮುಸಲ್ಮಾನ ಬಾಂಧವರು ನಾಳೆ ಮುಂಜಾನೆ ಬೆಂಗಳೂರಿಗೆ ಮುತ್ತಿಗೆ ಹಾಕುತ್ತಂತೇಳಿ ನಿಮ್ಮ ನನ್ನ ಮಾತನ್ನು ಮುಗಿಸ್ತಾರೆ. ಎಂಎಲ್ಸಿ ತಮಾಡ್ಗರ್ ಅವರಿಗೆ ಎಂಎಲ್ಸಿ ಬೇಕೇ ಬೇಕು. ತಮಾಡ್ಗರ್ ಅವರಿಗೆ ಎಂಎಲ್ಸಿ ಬೇಕೇ ಬೇಕು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಜರ ಇದರೋ ಇದರೋ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ, ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಲ್ಲಿ ದುಡಿಯಲಾರದ ಹೆಣ್ಮಗಳಿಗೆ ಎಂಎಲ್ಸಿ ಧಿಕ್ಕಾರ ಧಿಕ್ಕಾರ. ಇಲ್ಲೋಡಿ, ಇವತ್ತಿನ ದಿವಸ ಏನಂದ್ರೆ ನಾನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಬೆಳೆದಿದ್ದಾರೆ ಅಂತ ಮನುಷ್ಯನ ತುಳಿಲಿಕ್ಕೆ ಬೆಂಗಳೂರು ಎತ್ತಿರ್ತೀವಿ ಅನ್ನೋದನ್ನು ನಮಗೆ ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಕುಂತ್ಕೊಂಡು ರಾಜಕೀಯ ಮಾಡೋರಿಗೆ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಲ್ಪಸಂಖ್ಯಾತರ ಏನು ಸುಳ್ಯಾಗತ್ತಿಲ್ಲ, ಅದು ನಡೆಯುವುದಿಲ್ಲ. ಇವತ್ತಿನ ದಿವಸ ನೀವು ಏನಾರ ಎಂ ಎಲ್ ಸಿ ಇಸ್ಮಾಯಿಲ್ ತಮಾಡ್ಕರ್ ಅವ್ರು ಕೊಡಲಿಲ್ಲ ಅಂದರೆ ನಾಳೆ ದಿವಸ ಇದರ ಬಣ್ಣ ನಿಮಗೆ ತಿಳಿತೈತಿ. ಬರುವಂಥ ಎಲೆಕ್ಷನ್ನಲ್ಲಿ ನಿಮ್ಮ ಮೋದಿಗೆ ಕರೆ ಬಣ್ಣ ಹಚ್ಚೋದು ಗ್ಯಾರಂಟಿ ಇದು ನಿಮ್ಗೆ ತಿಳಿಯಾಗಿರಲಿ. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಖಂಡನೆ ಮಾಡುವವರಿಗೆ ಅವಕಾಶ ಕೊಡ್ರಿ, ಸಂಘಟನೆ ಇಲ್ಲದವ್ರಿಗೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿ. ಇನ್ನೊಂದೇನಂದ್ರೆ ಇದೇ ರೀತಿಯಾಗಿ ಅನ್ಯಾಯ ಆಗ್ತಂದ್ರೆ ಇವತ್ತು ರಾತ್ರಿ ಒಳಗೆ ಅದು ಏನಾರ ಚೇಂಜ್ ಆಗಲಿಲ್ಲ ಅಂದರೆ ನೋಡ್ರಿ, ಇವತ್ತಿನ ರಾತ್ರಿ ಏನಾರ ಚೇಂಜ್ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಉಗ್ರ ಹೋರಾಟ ನಾಳೆ ಧಾರವಾಡ ಅಂಜುಮನ್ ಗೇಟ್ನಿಂದಲೇ ಶುರು ಆಗುತ್ತೆ. ಆದರೆ ಇವತ್ತಿನ ದಿವಸ ಇಸ್ಮಾಯಿಲ್ ತಮಾಟಗರ್ ಅವರ ಅಭಿಮಾನ ಬಳಗ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ರೀತಿಯಲ್ಲಿ ನಾಳೆ ಬೇರೆ ರೀತಿಯಲ್ಲಿ ಹೋರಾಟಕ್ಕೆ ಇಳಿಬಾರ್ದಂದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು ಇಸ್ಮಾಯಿಲ್ ತಮಾಟಗರ್ ಅವರಿಗೆ ಎಂ ಎಲ್ ಸಿ ಕೊಡಲಿಕ್ಕೆ ತಯಾರಾಗಬೇಕು. ಆಗದೇ ಇದ್ದಲ್ಲಿ ನಾಳೆ ನಾವು ತಡ್ಕೋತಾರೆ, ಒಂದ್ಸಲ ಬಿಟ್ಟು 10 ಸಲ ಇದೇ ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ತುಳಿಯುವಂತ ಇದೇನು ಉದ್ದೇಶ ಮಾಡ್ತಾ ಇದಾರಲ್ಲ, ಆ ಉದ್ದೇಶ ತಪ್ಪು. ಅದರ ಸಲುವಾಗಿ ನಾವೆಲ್ಲರೂ ಹೇಳೋದಿಷ್ಟೇ, ನಾಳೆ ಬೆಳಗಿನ ಮಠ ಅನ್ನೋದನ್ನು ಇದನ್ನು ಚೇಂಜ್ ಆಗಬೇಕು. ಆ ಕ್ಯಾರ್ ಬಿಕಿಶ್ ಮಾಡೋ ಅನ್ನಕ್ಕಿ ನಾವು ಕನಸಲ್ಲಿ ನೋಡಿಲ್ಲ, ಮನಸ್ಸಲ್ಲಿ ನೋಡಿಲ್ಲ. ಆ ಕ್ಯಾರ್ ಅನ್ನೋದು ನಮಗೆ ಗೊತ್ತಿಲ್ಲ, ಆ ಕ್ಯಾರ್ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಧಾರವಾಡದಲ್ಲಿ ಕಾಂಗ್ರೆಸ್ ಪಕ್ಷ ಬರಿಬೇಕಂದ್ರೆ ಸಂಘಟನೆ ಮಾಡಿ ಬೆಳೆಸ್ಕೊಂತವ ಇಸ್ಮಾಯಿಲ್ ತಮಾಟಗರ್, ಇಸ್ಮಾಯಿಲ್ ತಮಾಟಗರ್ ನೀವು ತುಳಾಕೊಂಡ್ರಿ, ನಾಳೆ ನಿಮ್ಮ ತಲೆ ಮ್ಯಾಗ ನೀವು ಕಲ್ಲು ಹಾಕೋತೀರಿ. ಇದಕ್ಕೆ ನಾನು ಏನು ಹೇಳೋದಂದ್ರೆ, ಸಿ ಎಂ ಅವರೇ,
ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ, ಅದರ ಜೊತೆಗೆ ಏನದಿರಲ್ಲ ಅಲ್ಪಸಂಖ್ಯಾತರ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ದಯವಿಟ್ಟು ಅದನ್ನು ತಪ್ಪಿಸ್ರಿ. ಇವತ್ತಿಂದ ಇವತ್ತನೇ ನೈಟ್ನೇ ಅದನ್ನು ಚೇಂಜ್ ಆಗಬೇಕು. ಇಸ್ಮಾಲ್ ತಮಾಟಕರ್ ಅವ್ರಿಗೆ ಅದನ್ನು ಮಾಡಬೇಕು. ಇವತ್ತಿನ ದಿವಸ ದಯವಿಟ್ಟು ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬಾಂಬೆ ಕರ್ನಾಟಕದ ಮುಖಂಡ ಹಾಗೂ ಇಲ್ಲಿಯ ಕಾರ್ಯಕರ್ತ ಒಳ್ಳೆಯ ಸಂಘಟಕರ್ತ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತ ಇಸ್ಮಾಯಿಲ್ ತಮಾಟಗಾರರನ್ನು ಇವರು ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಮುಂಜಾನೆ ತನಕ ಟಿಕೆಟ್ ಕೊಟ್ಟಿದ್ದರು, ಪೇಪರ್ನಲ್ಲಿ ಎಲ್ಲ ಹಾಕಿ ನ್ಯೂಸ್ನೆಲ್ಲ ಹಾಕಿ ಇವತ್ತು ಮಧ್ಯಾಹ್ನಕ್ಕೆ 0 ಅವರ್ಸ್ನಲ್ಲಿ ಇವತ್ತು ನಾಳೆ ನಾಮಿನೇಷನ್ ಆಗುವ ನಾಳೆ ಇದೆ ಮತ್ತೆ ಸಡನ್ ಇವರಿಗೆ ವಿಡ್ರಾ ಮಾಡಿ ನಮಗೆ ಮುಸಲ್ಮಾನರಿಗೆ ಮೈನಾರಿಟಿಯವರಿಗೆ ಇಡೀ ಉತ್ತರ ಕರ್ನಾಟಕಕ್ಕೆ ಬಾಂಬೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ನಿರ್ಲಕ್ಷಿಸಿದ್ದಾರೆ. ಯಾಕೆ ನಾವಂದ್ರೆ ಹೇಳ್ತೇವೆ ಅಂದರೆ ಎಲ್ಲರೂ ಕೂತ್ಕೊಂಡು ಹೊಂದ್ಕೊಂಡು ಇದ್ದಂಥ ಇದು ಉತ್ತರ ಕರ್ನಾಟಕ ಹಿಂದೂ ಬಾಂಧವರು ಎಲ್ಲ ಬಾಂಧವರು ಮುಸಲ್ಮಾನರು ಕೂಡಿ ಇದ್ದಂಥ ಇದು ಉತ್ತರ ಕರ್ನಾಟಕ. ನಾವು ಇದರಲ್ಲಿ ಏಳಿಗೆ ಮಾಡಬೇಕು, ಉತ್ತರ ಕರ್ನಾಟಕ ಬೆಳಿಬೇಕು. ಉತ್ತರ ಕರ್ನಾಟಕದಲ್ಲಿ ವಿದ್ಯಾಕಾಶಿ ಅಂತ ಇದು ವಿದ್ಯಾಕಾಶಿ ಅಂತ ಆದಂಥ ಇದು ಧಾರವಾಡ ಶಹರ, ಇದರಲ್ಲಿ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು ಒಳ್ಳೆಯ ಇದನ್ನು ಕೊಡಬೇಕಂತೇಳಿ ಒತ್ತಾಯಿಸಿ ದಿಲ್ಲಿ ಮಠ ಹೋಗಿ ಟಿಕೆಟನ್ನು ಪಡ್ಕೊಂಡು ಬಂದಿದ್ದನ್ನು ಎತ್ತೆ 3-4 ಗಂಟೆ ಇವರು ವಿಡ್ರಾ ಮಾಡಿ ಯಾರೋ ಒಬ್ಬ ಬಿಲ್ಕಿಸ್ ಅಂತೇಳಿ ಹೆಣ್ಮಗಳಿಗೆ ಅದು ಇನ್ಯಾಕ್ಟಿವ್ ಹೆಣ್ಮಗಳು ಇನ್ಯಾಕ್ಟಿವ್ ಅದು ಯಾವುದೋ ಕಾರ್ಯಕ್ರಮ ಮಾಡಿಲ್ಲ ಬಿಡಿ, ಯಾವಾಗ ಒಂದು ಕಾಲದಾಗ ಅದು ಇದ್ರಾಗ ಇದ್ದಾಗ ಅವ್ರು ಕೊಟ್ಟಿರ್ಬೋದು ಮಾಡಿರ್ಬೋದು ಅಂಥವ್ರಿಗೆ ಕೊಟ್ಟು ನಮ್ಮ ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷಿಸಿದ ಈ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಇವತ್ತಿನ ದಿವಸ ಕಲಾಖಂಡಿತವಾಗಿ ಖಂಡಿಸ್ತೇನೆ, ಇವರಿಗೆ ಧಿಕ್ಕಾರ ಹಾಕ್ತೇನೆ. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಪಡ್ಕೊಂಡ ದಿನದಿಂದ ಇವತ್ತಿನವರೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಬಂದಂಥ ನಾವು ಮಂದಿ ನಮ್ಮ ಓಟ್ಗಳನ್ನು ಪಡೆದುಕೊಂಡು ಇವತ್ತು ಸರ್ಕಾರ ಮಾಡಿದ ಇವತ್ತು ಸರ್ಕಾರದವರು ಇವತ್ತು ನಮಗೆ ದ್ರೋಹ ಬಗಿತಾರ, ಬೆನ್ನಂಗೆ ಸುಳಿ ಆಗ್ತಾರ, ಯಾರು ಪಡ್ತಾರೆ ನಾವು ಇವ್ರಿಗೆ ತಳಿಬೇಕು. ನಮಗೆ ಯಾರಿಗೆ ಹೆದರಿಕೆ ಇಲ್ಲ, ದೇವರು ನಮಗೆ ಇದಾನ ಅದು ಬೇರೆ ಮಾತು. ಆದರೆ ಇಸ್ಮಾಯಿಲ್ ತಮಾಟಕರ್ ಅವರಿಗೆ ಅನ್ಯಾಯ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕರ್ನಾಟಕದ ಲೀಡರ್ ಆದಂತ ಇಸ್ಮಾಯಿಲ್ ತಮಾಟಕರ್ ಅವರಿಗೆ ಧಿಕ್ಕಾರ, ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ, ಧಿಕ್ಕಾರ ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ, ಧಿಕ್ಕಾರ ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ, ಧಿಕ್ಕಾರ ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಧಿಕ್ಕಾರ, ಧಿಕ್ಕಾರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಉತ್ತರ ಕರ್ನಾಟಕದ ಮುಸಲ್ಮಾನ ಕೆಡಿಸ್ತಾ ಇದ್ದಾರೆ, ಉತ್ತರ ಕರ್ನಾಟಕದ ಮುಸಲ್ಮಾನ ಲೀಡರ್ಗೂ ಮುಖಂಡರಿಗೂ ಕಡೆಗಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ತಕ್ಷಣ ಬದಲಾವಣೆ ಮಾಡಿ ಇಸ್ಮಾಯಿಲ್ ತಮಾಟಗಾರ್ ಅವರಿಗೆ MLC ಟಿಕೆಟ್ ಅನ್ನು ಆಕಾಂಕ್ಷೆಯನ್ನು ಘೋಷಣೆ ಮಾಡಬೇಕು. ಇಲ್ಲಿದ್ರೆ ನಾವು ಮುಂಜಾನೆ 12 ಗಂಟೆ ಒಳಗಾಗಿ ಬೆಂಗಳೂರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮುತ್ತಿ ಹಾಕುತ್ತೇವೆ. ಅದಕ್ಕೋಸ್ಕರ ನಾವು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೈ ಮುಗಿಸಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕೊಟ್ಟ ಪ್ರಮಾಣ ಕೊಟ್ಟ ಯಾಕಂದ್ರೆ ಈಗ ಯಾವತ್ತು
ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುಂದೆ ಬರ್ತಾ ಇರ್ತಾರೆ, ಇವರು ನೋಡ್ತಾ ಆಗ್ತಾ ಇಲ್ಲ. ಇದನ್ನು ಸಂಘಟನೆ ಮಾಡುತ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ. 15 ವರ್ಷಗಳಿಂದ ಧಾರವಾಡದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂತ ನೀವು ಕೊಡ್ತೇನೆ ಕೊಡ್ತೇನೆ ಹೇಳಿ ದಿಲ್ಲಿ ಅಂತ ಅವ್ರಿಗೆ ಪ್ರಾಮಿಸ್ ಕೊಡಿ, ದಿಲ್ಲಿಯಿಂದ ಹೊಳೆ ಕಳಿಸಿರೋ ಬೆಂಗಳೂರಿಗೆ. ಏಕಾಏಕಿ ನೀವು ತಪ್ಪಿಸ್ತೀರ ಅಂದ್ರೆ ಇದು ಅನ್ಯಾಯ, ಇದು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ. ಇದು ಮುಂದೆ ನಾವು ತಕ್ಕ ಪಾಠ ಕಲಿಸ್ತೇವೆ. ಇವತ್ತು ಈಗಿನಿಗೆ ತಕ್ಷಣ ನೀವು ಸಹಾಯ ಮಾಡಿದ್ರು. ಆ ಸಮಯದಲ್ಲಿ ನಾವು ಇಸ್ಮಾಯಿಲ್ ತಾಮಡಗರ್ ಅವರಿಗೆ MSC ಕೊಡ್ತೀರ ಅಂತೇಳಿ ಪ್ರಾಮಿಸ್ ಮಾಡಿದ್ರು, ಪ್ರಮಾಣ ಮಾಡಿದ್ರು. ಅದಕ್ಕೋಸ್ಕರ ನಾವು ಧಾರವಾಡದಲ್ಲಿ ಉಳಿದ್ವಿ. ಇವತ್ತು 3 ಗಂಟೆಗೆ ಸುಮಾರು ನಂತರ ಇಸ್ಮಾಯಿಲ್ ಏಕಾಏಕಿ ಕೇಂದ್ರದ ಖರ್ಗೆ ನಮ್ಮ ಅಧ್ಯಕ್ಷರು ಏಕಾಏಕಿ ನಮ್ಮ ಇಸ್ಮಾಯಿಲ್ ತಾಮಡಗರ್ ಸೀಟನ್ನು ತಪ್ಪಿಸಿದ್ದಾರೆ. ತಪ್ಪಿಸಿ ಶಿವಮೊಗ್ಗದ ಒಂದು ಮಹಿಳೆಯರು ಕೊಟ್ಟಿದ್ದಾರೆ, ಪರವಾಗಿಲ್ಲ. ಆ ಜಿಲ್ಲೆಗೆ ಮಹಿಳೆಯರು ಕೊಟ್ಟಿದ್ಕೊಳ್ಳಿ. ಆ ಉತ್ತರ ಕರ್ನಾಟಕ ಇವತ್ತೊಂದು ಮುಸಲ್ಮಾನಿಗೆ ಏನು ಕೊಟ್ಟಿದ್ದೀರಿ, ಎದರಲ್ಲಿ ಕೊಟ್ಟಿದ್ದೀರಿ, ಯಾಕೆ ಇದು ಪೋಸ್ಟ್ ಕೊಟ್ಟಿದ್ದೀರಿ? 7 ಸೀಟನ್ನು ಕೇಂದ್ರದ ಅಧ್ಯಕ್ಷರು ಹಾಗೂ ರಾಜ್ಯದ ಅಧ್ಯಕ್ಷರು ನೇಮಕೆ ಮಾಡಿದ್ದಾರೆ. ಈ ನೇಮಕೆಯಲ್ಲಿ ಸುಮಾರು ಮುಸಲ್ಮಾನರಿಗೆ 3 ಟಿಕೆಟ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನಾವು ಸುಮ್ಮನಿದ್ವಿ. ಜಮೀರ್ ಅಹಮದ್ ಆಗಿರಲಿ ಮತ್ತು ನಮ್ಮ ಸಂತೋಷ್ ನಾಡ್ ಸಚಿವರಾಗಿರಲಿ, ಇವರೆಲ್ಲರೂ ನಾವು ಪ್ರಾಮಿಸ್ ಮಾಡಿದ್ರು ಉತ್ತರ ಕರ್ನಾಟಕಕ್ಕೆ ಧಾರವಾಡ ಶಹರಕ್ಕೆ ಒಂದು MLC ಕೊಡ್ತೇವೆ ಅಂತ ಹೇಳಿದ್ರು. 3 ಸಲ ಸೋತಿ ತಮ್ಮ ಹಣವನ್ನು ಖರ್ಚು ಮಾಡಿ ಎಲ್ಲವನ್ನು ಇದಾಗಿ ಕಾಂಗ್ರೆಸ್ ಪಕ್ಷ ಮನವಿ ಮಾಡ್ಕೋತೇನೆ. ಅಧ್ಯಕ್ಷರಿಗೆ ಕೈಮುಗಿದು ಮಾಡ್ಕೊಂಡು ನಿತೀಶ್ ಕುಮಾರ್ ಅವರಿಗೆ ತಕ್ಷಣ ನೀವು ಬದಲಾವಣೆ ಮಾಡಲೇಬೇಕು. 12 ತಾಸಿನಲ್ಲಿ ಬದಲಾವಣೆ ಮಾಡಿದ್ರು ಅಂದ್ರೆ ನಾವು ಧಾರವಾಡ ಹುಬ್ಳಿ ಉತ್ತರ ಕರ್ನಾಟಕ ಜಿಲ್ಲೆ ಎಲ್ಲ ಮುಸಲ್ಮಾನ ಬಾಂಧವರು ನಾಳೆ ಮುಂಜಾನೆ ಬೆಂಗಳೂರಿಗೆ ಮುತ್ತಿಗೆ ಹಾಕುತ್ತೆ ಅಂತ ಹೇಳಿ ನಿಮ್ಮ ನನ್ನ ಮಾತುಗಳು ಮುಗಿಸ್ತಾರೆ. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ MLC ಬೇಕೇ ಬೇಕು. ಇಸ್ಮಾಯಿಲ್ ತಮಡ್ಕರ್ ಅವರಿಗೆ MLC ಬೇಕೇ. ಏಳ್ಗಿ ಸಲುವಾಗಿ ಇದು ಸಿಸ್ಟಮ್ ಇರಲಿಕ್ಕೆ ಸಲುವಾಗಿ ನಮ್ಮ ಮುಖಂಡರನ್ನು, ನಮ್ಮ ಯುವಕರನ್ನು, ಯುವ ಮುಖಂಡರಾದಂತ ಇಸ್ಮಾಯಿಲ್ ತಮಡ್ಕರ್ ಅವರು ಕೊಡಬೇಕಾಗಿತ್ತು. ಅದನ್ನು ದ್ರೋಹ ಬಗ್ಗಿದ್ದಾರೆ, ದ್ರೋಹ ಬಗ್ಗದ ಇವತ್ತು ನಾವು ಇದಕ್ಕೆ ಟಿಕೆಟ್ ಅನ್ನು ಕಟ್ಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೇವೆ, ಅವರಿಗೆ ಖಂಡಿಸ್ತೇವೆ. ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ, ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಇವತ್ತು ಖಂಡಿಸ್ತೇನೆ. ಯಾವುದೇ ಕಾರಣಕ್ಕೂ ಇದು ಟಿಕೆಟ್ ಅನ್ನು ಬಿಡಲಿಕ್ಕಾಗಂಗಿಲ್ಲ. ಒಂದು ವೇಳೆ ನೀವು ಟಿಕೆಟ್ ಕೊಡಲಿಲ್ಲ, ಇದು ಮಾಡಲಿಲ್ಲ, ನಾಳೆಯಿಂದ ಉಗ್ರ ಹೋರಾಟ ನಾವು ಮಾಡ್ತೇವೆ. ನಾವು ಉಗ್ರ ಹೋರಾಟ ಮಾಡ್ತೇವೆ. ಆದರೆ ನಾಳೆ ಇವತ್ತಿನ ದಿವಸ ತಿಳ್ಕೊಂಡಿರ್ಬೋದು ಕಾಂಗ್ರೆಸ್ ಪಕ್ಷದವರು, ನೀವು 1947 ನಮ್ಮ ಓಟ್ ಪಡ್ಕೊಂಡು ನೀವು ಬರ್ತಾ ಇದ್ದೀರಿ. ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದ ಮಂದಿ, ನಿಮ್ಮ ಬೆನ್ನೆಲುಬಾಗಿ ನಿಂತ ಈ ಮೈನಾರಿಟಿ ಎಲ್ಲ ಕುಡ್ಕೊಂಡು ಇವತ್ತು ನಮ್ಮಂತ ದ್ರೋಹ ಬಗ್ಗಿದ್ದಾರೆ. ನಿಮ್ಮ ಮ್ಯಾಗ ಹೆಂಗ್ ವಿಶ್ವಾಸ ಇಡ್ಬೇಕು? ನಾವು ನಮ್ಮ ಮುಖಂಡರಾದಂತ ಸಂಘಟಕರಾದಂತ ಇಸ್ಮಾಯಿಲ್ ತಮಡ್ಕರ್ನ ಕಳೆಗಣಿಸ್ತೀರಿ, ಮುಂಬೈ ಕರ್ನಾಟಕ ಕಳಿಸಿದ್ರೆ ನಾಶಿಕ್ ಹೇಳಿದ್ರು, ಬಹಳ ನಾಶಿಕ್ ಹೇಳಿ ನನಗೆ ಕಳಾ ಖಂಡಿತ ಹೇಳ್ತೇನೆ. ನಮ್ಗೆ ನಾಳೆ ಇದಕ್ಕೆ ನಾವು ಖಂಡಿಸ್ತೇನೆ. ಇವರು ಟಿಕೆಟ್ ಕೊಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಆಮೇಲೆ ಮುಂದೆ ನಾವು ತೋರಿಸೋ ಏನಿದೆ ಮೈನಾರಿಟಿ ಏನಂತ, ಎಲ್ಲರೂ SC ST ಎಲ್ಲರೂ ಕೂಡಿಕೊಂಡು, OBC ಎಲ್ಲರೂ ಕೂಡಿಕೊಂಡು, ಮುಸಲ್ಮಾನರೇನು, ಕ್ರಿಶ್ಚಿಯನ್ರೇನು, ನಾವೆಲ್ಲ ಅಲ್ಲದೆ ನಮ್ಮ ಕೆಲವು ಹಿಂದೂ ಬಾಂಧವರು ಇದ್ದಾರೆ ನಮ್ಮ ಕೂಡ. ನಾವು ಮುಂಜಾನೆ ಎದ್ದ ತಕ್ಷಣ ಒಬ್ರಿಗೊಬ್ರು ಮಾರಿ ನೋಡ್ಕೊಂಡು ಎದ್ದು ಒಬ್ರಿಗೊಬ್ರು ಕೂಡ್ಕೊಂಡು ಕೆಲಸ ಮಾಡ್ತಾ ಬಂದಿದೆ. ಎಲ್ಲರೂ ಕೂಡ್ಕೊಂಡು ಏನಿದೆ ಶಕ್ತಿ ಇದೆ, ಮೈನಾರಿಟಿ ಶಕ್ತಿ ಏನಿದೆ ನಿಮ್ಗೆ ತೋರಿಸ್ತೇವೆ. ಬರೀ ನೀವು ಹೆಂಗ್ ಬರ್ತೀರಿ ನೋಡ್ತೇವೆ. ಇವತ್ತು ನಮ್ಗೆ ದ್ರೋಹ ಆಗಿದ್ದೀರಿ, ನಮ್ಮ ಗ್ಯಾಂಡಿಗೆ ದ್ರೋಹ ಬರ್ತೀರಿ. ಅದಕ್ಕೆ ನಾನು ಇವತ್ತು ಖಂಡಿಸ್ತೇನೆ. ಮುಂದೆ ಎಲೆಕ್ಷನ್ ತೋರಿಸ್ ಅಂತ ಹೇಳ್ರಿ, ಮುಂದಿನ ಎಲೆಕ್ಷನ್ ಅದ, ಮುಂದೆ ಬರುವುದಂದ್ರೆ ಎಲೆಕ್ಷನೇ ಮುಂದೆ ಬರ್ತೈತಿ ಎಲೆಕ್ಷನ್. ಯಾಕಂದ್ರೆ 88% ಕೊಟ್ಟು ನಿಮ್ಗೆ ಇವತ್ತು ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೇವೆ. ಮುಸ್ಲಿಂ ಸಮುದಾಯ ಆಯ್ತು ಅಂತ ಹೇಳಿ ಕಾಂಗ್ರೆಸ್ ಐತೆ ಅಂತ ಹೇಳ್ರಿ, ಐತಿ ಮುಸಲ್ಮಾನರದಾರ SC ST ಅವ್ರ ಇದಾರ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇದೆ, ಇಲ್ಲ ಅಂದ್ರೆ ಇಲ್ಲಿ ಎಲ್ಲಿದೆ? ಅದಕ್ಕೇನಿದ್ದೇವೆ ನಾವು ಕೂಡಿ ಇರೋದು, ದೇಶ ಬಿಡೋದು, ರಾಜ್ಯ ಬಿಡೋದು ಅಂತ ಹೇಳಿ ಮಾಡ್ತಾ ಇದೆ. ಅದಕ್ಕೆ ನಾಳೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇವೆ, ಒಬ್ರು ಹೋರಾಟ ಮಾಡ್ತೇವೆ, ಖಂಡಿಸ್ತೇವೆ ಅಂತ ಹೇಳಿ ಇವತ್ತು ನಾನು ಇದು ಭಾಷಣ ಮಾಡ್ತೇನೆ. ಉತ್ತರ ಕರ್ನಾಟಕಕ್ಕೆ ಕರ್ನಾಟಕದ ನಿರ್ಲಕ್ಷ್ಯ ಮಾಡಿದ ನಾಶಿಕ್ಗೇಡಿ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಈ ವೇದಿಕೆ ಮೂಲಕ
ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ತಿಳ್ಕೊಂಡಿರಬಹುದು ಇದು ನಾಲ್ಕು ಜನ ಸೇರಿದ್ದಾರೆ ಅಂತ. ಇದಕ್ಕೆ ಟೈಮ್ ಇಲ್ಲ, ನೀವು ಮೋಸ ಮಾಡಿರಿ. 4 ಗಂಟೆಗೆ ನಮ್ಮ ಅಧ್ಯಕ್ಷರ ನಮ್ಮ ಲೀಡರ್ ರಾಮಟಗರ್ ಅವರ ಟಿಕೆಟ್ ಬದಲಾವಣೆ ಮಾಡಿ ನಮಗೆ ಅವಕಾಶ ಕೊಟ್ಟಿಲ್ಲ. ಆದರೆ ಅವರು ಹಿಂದೂ 60-70 ಸಾವಿರ ಜನಾಂಗ ಇದೆ. ಇವತ್ತು ರಾತ್ರಿ ಅಕಸ್ಮಾತ್ ನೀವು ಬದಲಾವಣೆ ಮಾಡಲಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ 50-60 ಸಾವಿರ ಅವರ ಪರವಾಗಿ ಉಗ್ರ ಹೋರಾಟ ಮಾಡುತ್ತೀವಿ. ಇದನ್ನು ಈ ಮೂಲಕ ನಿಮಗೆ ತಿಳಿಸುತ್ತಾ ಇದ್ದೇನೆ. ಮುಖ್ಯಮಂತ್ರಿ ಅವರೇ, ನಿಮ್ಗೆ ಕೈ ಜೋಡಿಸಿ ನಾನು ಹೇಳ್ತೇನೆ, ದಯವಿಟ್ಟು ರಾತ್ರಿಯಲ್ಲಿ ಟಿಕೆಟ್ ಚೇಂಜ್ ಮಾಡಿ ಈ ಯುವಕ ನಾಯಕರಿಗೆ ಇಲ್ಲಿ ಹೆಸರಿದ್ದಿದ್ದಿಲ್ಲ ಕಾಂಗ್ರೆಸ್ ಬಹಳ ಪರವಾಗಿ ಸಂಘಟನೆ ಮಾಡಿ ದುಡಿದು 50-60 ಸಾವಿರ ಹೋಟ್ ತಗೊಳ್ಳುವಂತ ಶಕ್ತಿ ತುಂಬಿದ ಇಸ್ಮಾಯಿಲ್ ರಾಮಟಗರ್ ಅಂತ ಮನುಷ್ಯಗೆ ನೀವು ಮೋಸ ಮಾಡಿ ಎಲ್ಲ 50-60 ಸಾವಿರ ಮಂದಿಗೆ ಮೋಸ ಮಾಡುವಂತ ಆಗ್ತಿದೆ. ದಯವಿಟ್ಟು ನಿಮ್ಮ ಈ ಬದಲಾವಣೆ ಚೇಂಜ್ ಆಗಬೇಕು. ಬೇಕೇ ಬೇಕು.